नमस्ते मित्ररे मुनीनाम कपिला मुनि अंत गीत कृष्ण हेल्तने कपिला मुनियंते बदुकिदवने निजवाद मुनि अन्नुव अर्थनु बरुत्ते मुनिगळल्लि श्रेष्ठ कपिला मुनि अंतनु बरुत्ते हागे ई शतमानदल्लि बदुकि साधिसि जन मन्नणे गळिसि विश्व ख्याति पडेदंतह मुनि शिर्डी साई बाबा साई अंद्रे महाराष्ट्रदल्लि ताई अंदर्थ ತಾಯಿ ತಂದೆ ಎರಡೂ ಆಗಿ ಜನರಿಗೆ ಮನ ಮೆಚ್ಚಿದ ಸಾಧುವಾಗಿ ನಿತ್ಯ ಐದು ಮನೆಗಳಲ್ಲಿ ಭಿಕ್ಷಾನ್ನ ತೆಗೆದುಕೊಂಡು ಆ ದಿನದ ಭಿಕ್ಷೆಯನ್ನು ತಾನು ಸೇವಿಸುತ್ತಾ ತನ್ನ ಸುತ್ತಲಿರುವ ನಾಯಿಗಳಿಗೆ ಪ್ರಾಣಿಗಳಿಗೆ ಹಂಚಿ ದ್ವಾರಕಾ ಮಾಯಿ ಎನ್ನುವ ಒಂದು ಹೆಬ್ಬಂಡೆಯ ಮೇಲೆ ಕುಳಿತು ಜನರಿಗೆ ಸುಖ ದುಃಖಗಳ ನಡುವೆ ಬದುಕುವುದು ಹೇಗೆ ಅಂತ ತೋರಿಸಿಕೊಟ್ಟಂತಹ ಮಹಾ ಮೇರು ಅಂತಹ ವ್ಯಕ್ತಿಯ ಒಂದು ಕತೆ ಇವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ ನೋಡಿ ಗೆಳೆಯರೇ ಆ ಮಹಾ ಸಂತ ಅವಧೂತ ಎನಿಸಿಕೊಂಡಂತಹ ಶಿರಡಿ ಸಾಯಿಬಾಬರು ಸಮಾಧಿಯ ಸಮಯದಲ್ಲಿ ಧರಿಸಿದಂತಹ ತನ್ನ ಕೌಪೀನ ವಸ್ತ್ರವನ್ನ ನಾವಿಂದು ನೋಡ್ತಾ ಇದ್ದೀವಿ ಈ ವಸ್ತ್ರವನ್ನು ಅವರು ಎಷ್ಟು ವರ್ಷ ಧರಿಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ 20 ವರ್ಷಕ್ಕೂ ಹೆಚ್ಚು ಧರಿಸಿರುವ ಸಾಧ್ಯತೆಗಳಿದೆ ಆ ಕೌಪೀನ ಎಷ್ಟು ಇವತ್ತಿಗೂ ಎಷ್ಟು ಶ್ರೇಷ್ಠವಾಗಿದೆ ನಾವು ನಮ್ಮ ಮನೆಯ ನಿತ್ಯ ಬಟ್ಟೆಗಳನ್ನ ಒಂದೆರಡು ವರ್ಷದಲ್ಲಿ ಸವಿದು ಹೋಗುವುದು ಕಾಣ್ತೀವಿ ಇದುವರೆಗೂ ಒಂದು ಸಲಾನು ಈ ವಸ್ತ್ರವನ್ನ ಅವರು ನೀರಿನಿಂದ ಕೂಡ ಸ್ವಚ್ಛ ಮಾಡಿಲ್ಲ ಹೀಗೆ ಇಟ್ಟಿದ್ದಾರೆ ವಿಜಯದಶಮಿಗೆ ದರ್ಶನ ಕೊಡ್ತಾರೆ 1918 ರಲ್ಲಿ ಈ ಕೌಪೀನ ತನ್ನ ಸಮಾಧಿಯ ನಂತರ ಕೊಡಲಾಗುತ್ತೆ ಯಾರಿಗೆ ಹೇಗೆ ಅನ್ನುವುದನ್ನ ಈಗ ತಿಳಿಸೋಣ ನೋಡಿ ಇಲ್ಲಿಗೆ ಬನ್ನಿ ಈ ಮಹಾಪುರುಷನ ದರ್ಶನ ಮಾಡಿ 1906ನೇ ಇಸವಿಯಲ್ಲಿ ಜನ್ಮ ಪಡೆದಂತಹ ಇವರು ವೃತ್ತಿಯಲ್ಲಿ ವೈದ್ಯರು ಅಣ್ಣಾ ಸಾಹೇಬ್ ಗವಣ್ಕರ್ ಅಂತ ಇವರ ಹೆಸರು ಡಾಕ್ಟರ್ ಇವರು ಒಂದು ಉಲ್ಬಣವಾದಂತಹ ಕಾಯಿಲೆಗೆ ತುತ್ತಾಗಿ ಮನೆಯವರೆಲ್ಲ ಇನ್ನು ಈ ಮಗು ಬದುಕುವುದೇ ಇಲ್ಲ ಅಂತ ತಿಳಿದಾಗ ಶಿರಡಿ ಸಾಯಿಬಾಬಾಗೆ ಹರಕೆ ಮಾಡ್ಕೋತಾರೆ ಹರಕೆಯ ದಿನವೇ ಆ ವೃಣ ಒಡೆದು ವಾಸಿಯಾಗುತ್ತೆ ಆದರೆ ಬಡತನದ ದೆಸೆಯಿಂದ 1917-18ನೇ ಇಸ್ವಿಗೆ ಇವರಿಗೆ ಬಾಬಾ ದರ್ಶನ ಆಗುತ್ತೆ 1918ನೇ ಇಸ್ವಿಯಲ್ಲಿ ಬಾಬಾ ದರ್ಶನ ಆದಾಗ ಇವರು ಮಿಠಾಯಿ ಡಬ್ಬಾನ ತೆಗೆದುಕೊಂಡು ಹೋಗಿರ್ತಾರೆ ತಾಯಿಯೊಡನೆ ಆ ಮಿಠಾಯಿಯನ್ನು ಯಾರಿಗೂ ಕೊಡದೆ ತಾನೇ ಪ್ರತಿಯೊಂದು ಸೇವಿಸುವಾಗ ಅವರ ಪಕ್ಕದಲ್ಲಿ ಇದ್ದಂತಹ ಶಮಾ ಜಿ ಮಾಧವರಾವ್ ದೇಶಪಾಂಡೆ ಎನ್ನುವರು ಎಲ್ಲಾ ನೀವೇ ತಿಂತಿದ್ದಿರಲ್ಲ ಬಾಬಾ ಆ ಹುಡುಗ ತಂದುಕೊಟ್ಟ ಮಿಠಾಯಿಯನ್ನು ನಮಗೂ ಕೊಡಿ ಅಂತ ಕೇಳ್ತಾರೆ ಆಗ ಬಾಬಾ ಹೇಳ್ತಾರೆ ಈ ಹುಡುಗ ನನ್ನನ್ನು 1907ನೇ ಇಸ್ವಿಯಿಂದ ಉಪವಾಸ ಇಟ್ಟಿದ್ದಾನೆ ಅದನ್ನು ನಾನು ಇಂದು ಸೇವಿಸುತ್ತಿದ್ದೇನೆ ಅಂತ ಅಂತಾರೆ ಅಂದು ಆ ಮಿಠಾಯಿ ಡಬ್ಬವನ್ನು ಸ್ವೀಕರಿಸಿದ ಬಾಬಾ ಹೇಳ್ತಾರೆ ಈ ಕೌಪೀನ ಇಂದು ಇವನು ಧರಿಸಿರುವಂತಹ ಈ ಕೌಪೀನವನ್ನ ಈ ಮಗುವಿಗೆ ಕೊಡಬೇಕು ಅಂತ ಹೇಳ್ತಾರೆ ಸಮಾಧಿಯ ನಂತರ ಬಾಬಾ ಮಾತುಗಳನ್ನ ಉಳಿಸಿಕೊಡಲು ಮಾಧವರಾವ್ ದೇಶಪಾಂಡೆ ಅವರು ಆ ಮಗು 24 ವರ್ಷ ವಯಸ್ಸಾಗುವವರೆಗೂ ಈ ಕೌಪೀನವನ್ನ ಕಾಪಾಡಿಕೊಂಡು ಬಂದು ಮತ್ತೆ ಈ ವೈದ್ಯರಿಗೆ ಆ ಕೌಪೀನವನ್ನು ಕೊಡ್ತಾರೆ ಆ ಕೌಪೀನದ ಮಹಿಮೆಯೋ ಏನೋ ಇವರು ಜನಕ್ಕೆ ತಮ್ಮ ವೈದ್ಯಕೀಯ ವೃತ್ತಿಯನ್ನ ಬಡತನವಿದ್ರೂ ಏನನ್ನೂ ಬಯಸದೆ ಆ ಜನಸೇವೆಯಲ್ಲೇ ಕಳೆದು ಬಿಡ್ತಾರೆ ಅಂತಹ ಒಂದು ಕತೆ ಇದು ಈ ಕೌಪೀನದ ದರ್ಶನಕ್ಕೆ ನೀವೆಲ್ಲ ಬರಬಹುದಿಲ್ಲಿ ಬಾಬಾಯಿಂದ ಈ ಕೌಪೀನವನ್ನು ಸ್ವೀಕರಿಸಿದ ಈ ಮಹಾಪುರುಷನ ಮಕ್ಕಳು ಇಲ್ಲಿದ್ದಾರೆ ಅವರ ಪರಿಚಯ ನಿಮಗೆ ಮಾಡಿಸೋಣ ಅವರ ಇಬ್ಬರು ಮಕ್ಕಳು ನಮಸ್ತೆ ಸರ್ ಆಪ್ಕ ಘರ್ ಮೇ ಆಕೆ ಅಮರ ಜಿಂದಗಿ ಪವಿತ್ರ ಹೋ ಗಯಾ ಅಮರ ಕರ್ನಾಟಕ ದೋಸ್ತ್ के लिए ये वीडियो बना रहे आपका शुभ नाम सर मेरा नाम डॉक्टर साईनाथ केशव गवाण नोड़ी इवर कूड़ा वैद्यरे इवर मग कूड़ा वैद्यरे सर आपका शुभ नाम मुरेश्वर केशव गवाण सर हाँ नोड़ी इवर सुपर्दियल्ली इवत्तु ई वस्त्र इदे इदु मनेयल्ल मंदिरवागिदे नोड़ी नोड़ी इल्लिगे नम्मन्न करेदुकोंडु बंदवरु इवरु डॉक्टर वाडीवाला अंत ಇವರು ನಮ್ಮ ಮುಂಬೈ ವೆಸ್ಟರ್ನ್ ಸಬರ್ಬ್ನ ಎಲ್ಲ ಆಸ್ಪತ್ರೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವಂತ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಈಗ ನಿವೃತ್ತಿ ಹೊಂದ್ತಾ ಇದ್ದಾರೆ
ತುಂಬಾ ಸಂತೋಷ. ಇನ್ನೊಂದ್ಸಲ ದರ್ಶನ ಮಾಡ್ಬಿಡೋಣ ನೋಡಿ. ಆ ಬಾಬಾ ನೋಡಿ, ಆ ಬಟನ್ ನೋಡಿ ಹೆಂಗಿದೆ. ಆ ಕಾಲದಲ್ಲಿ ಅವರೇ ಹೊಲ್ದುಕೊಳ್ತಾ ಇದ್ರಂತೆ. ಸ್ವಲ್ಪ ಹರಿದು ಹೋದ್ರು ಇಲ್ಲಿ ನೋಡಿ, ಹರಿದು ಹೋಗಿರೋ ಮಾರ್ಕ್ ಗೊತ್ತಾಗುತ್ತೆ. ಒಂದು ಚೂರು ಇದಾದ್ರೂ ಅವರೇ ಅದನ್ನ ನೋಡ್ಕೋತಾ ಇದ್ರಂತೆ. ಏನ್ರಿ ಇದು, 100 ವರ್ಷ ಆಗೋಗಿದೆ ಈ ಬಟ್ಟೆಗೆ. ಹೆಂಗಿದೆ, ಕವಚ ಇದ್ದಂಗಿದೆ ನೋಡಿ. ಆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಕವಚ ಇದು ನೋಡಿ, ಅವರು ಮಹಾ ಮೇರು, ಆ ಶಕ್ತಿಯ ಪ್ರತೀಕ. ಅವರು ಸಂತರು, ಮುನಿಗಳು, ಅವಧೂತರು ಕೌಪೀನ ಅಥವಾ ಒಂದೇ ವಸ್ತ್ರವನ್ನ ಹಾಕೋಬೇಕಾಗಿತ್ತಲ್ಲ ನೋಡಿ, ಮೇಲಿನಿಂದ ಕೆಳಗಿನವರೆಗೂ ಒಂದೇ ವಸ್ತ್ರ. ಇದು ದೇವ ಲಕ್ಷಣ ರೀ. ಅದಕ್ಕೆ ನೋಡಿ, ಯಾವತ್ತು ಬಂಗಾರ, ಬೆಳ್ಳಿ, ಸಿಂಹಾಸನ ಯಾವುದನ್ನೂ ಬಯಸಲಿಲ್ಲ. ಕೆಲವಾರು ನಾಯಿಗಳೊಡನೆ, ಪ್ರಾಣಿ ಪಕ್ಷಿಗಳೊಡನೆ, ಪ್ರಕೃತಿಯಲ್ಲಿ ಮೇಲಿನಿಂದ ಮಳೆ, ಬಿಸಿಲು, ಚಳಿ ಎನ್ನದೆ ದ್ವಾರಕಾ ಮಾಯಿಯಲ್ಲಿ ಕೂತ್ಕೊಳ್ತಿದ್ದಂತಹ ಸಂತ. ಈ ಬಟ್ಟೆ ಅದು ಎಷ್ಟು ಮಳೆಗಳನ್ನು ನೆನೆದಿದೆಯೋ ಗೊತ್ತಿಲ್ಲ. ಇವತ್ತು ನಮ್ಮ ಜನ್ಮ ಧನ್ಯವಾಯಿತು, ಪಾವನವಾಯಿತು. ಹೀಗೆ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಸಂತರು ಕೋಟ್ಯಾಂತರ ವರ್ಷಗಳಿಂದ ಆಗಿ ಹೋಗಿದ್ದಾರೆ. ನಮಗೆ ಗೊತ್ತಿರುವುದು ಒಂದು ಬುದ್ಧ. ಆದರೆ ಬುದ್ಧ ಚರಿತ್ರೆಯನ್ನು ಓದಿದ್ರೆ ಬುದ್ಧನಿಗಿಂತ ಮುಂಚೆ 40 ಬುದ್ಧರು ಬಂದು ಹೋಗಿದ್ದಾರೆ. ಈ ಸಂತರು ಭಗವಂತನಿಗೂ ಭಕ್ತನಿಗೂ ನಡುವೆ ಸಂಬಂಧವನ್ನ ಹೊಲಿದಂತವರು, ತಾನು ಹೊಲಿದ ಬಟ್ಟೆಯನ್ನು ತಾವೇ ಧರಿಸಿದಂತವರು. ಇವತ್ತು ಅವರ ದರ್ಶನ ಆದಂಗಾಯಿತು. ಧನ್ಯವಾದ.